ನೆನ್ನೆ ಪ್ರೆಸ್ ಮೀಟ್ ಏನು ಪ್ರೆಸ್ ಮೀಟ್ ಮಾಡಿದಾರೋ ಅದರಲ್ಲಿ ಸಮಸ್ಯೆ, ಅವ್ರ ಸಮಸ್ಯೆ ಏನಿದೆ, ವಾರ್ಡಲ್ಲಿ ಏನು ಸಮಸ್ಯೆ ಇದೆ, ನಾವೇನು ಕೆಲಸ ಮಾಡಲಿಲ್ಲ, ಏನು ಕೆಲಸ ಮಾಡ್ತಿದ್ದೀವಿ ಅದನ್ನು ಮಾತಾಡಲಿ, ಅದರಲ್ಲಿ ಯಾವುದೇ ತಪ್ಪಿಲ್ಲ, ಅದ್ರ ಬಗ್ಗೆ ಯಾರೂ ಮಾತಾಡೋದು ಇಲ್ಲ, ನಾನೂ ಅದ್ರ ಬಗ್ಗೆ ಏನು ಕ್ವಶನ್ ಮಾಡಲ್ಲ, ಅದು ಅವ್ರ ಹಕ್ಕು, ಅವ್ರು ಕೇಳ್ತಾರೆ, ನಾವು ರೆಸ್ಪಾನ್ಸ್ ಮಾಡಬೇಕು, ಅದು ನಮ್ಮ ಕರ್ತವ್ಯ ಮಾಡ್ತೀವಿ ನಾವೂ. ಲಾಸ್ಟ್ ಟೈಮ್ ಇದೇ ರೀತಿ ಪ್ರತಿಭಟನೆ ಮಾಡಿದಾಗ ಕೂಡ ಅವ್ರಿಗೆ ಸ್ಪಂದಿಸಿ ಒಂದು ತಿಂಗಳು, ನಮಗೆ ಒಂದು 3-4 ತಿಂಗಳು ಕಾಲಾವಕಾಶ ಕೊಡಿ, ನಾವೆಲ್ಲ ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರಿ. ಆದರೂ ಇದು ಅವರ ಒಂದು ಇಂಟೆನ್ಷನ್ ಏನಿತ್ತು ಅಂತ ಗೊತ್ತಿಲ್ಲ, ಬಂದು ಇವತ್ತು ಮತ್ತೆ ಈ ಥರ ಧರಣಿ ಅದು ಇದು ಅಂತ ಮಾಡಿದ್ದಾರೆ. ಮಾಡಲಿ, ಪರವಾಗಿಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ಕೆಲಸನೂ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ 3ನೇ ತಾರೀಕು ಹೇಳಿದ್ದಕ್ಕೆ ನಾವು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಕೆಲಸ, ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಈ ಲೈನಲ್ಲಿ ಚರಂಡಿಗಳು ತೆಗೆಸ್ತಾ ಇದ್ದೀವಿ, ಮತ್ತು ಒಳಗಡೆ UGD ಪೈಪ್ ಲೈನು ಏನು ಬ್ಲಾಕ್ ಆಗಿದೆ ಅದನ್ನು ತೆಗೆಸ್ಬೇಕು ಅಂತ ರೋಡು ಕಟ್ ಮಾಡಿಸಿ ಮತ್ತು ಹೊಸ ಪೈಪ್ ಲೈನ್ ಹಾಕ್ಕೊಡೋಕ್ಕೆ ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ. ಮತ್ತು ನೀರು ಸಮಸ್ಯೆ ಹೇಳಿದರು, ಅದನ್ನು ಇವಾಗ 200 ಮೀಟ್ರ್ ಎಸ್ಟಿಮೇಷನ್ ಆಗಿದೆ ಇವತ್ತು. ಈ ಕಡೆ ಇವತ್ತೇ ಮಾಡ್ಕೊಟ್ಬಿಡ್ತಾ ಇದ್ವಿ, ಈ ಕಡೆ ರೋಡ್ ಬ್ಲಾಕೇಜು, ಆ ಕಡೆನೂ ತೆಗೆದುಬಿಟ್ರೆ ಜನರಿಗೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇವತ್ತು ಇದಾಗ್ಬಿಡಲಿ, ನಾಳೆ ಅದು ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಅವರು ಹೇಳ್ದಂಗೆ ನಾವು ಕೆಲಸ ಯಾವುದು ಮಾಡದೆ ಕೂತ್ಕೊಂಡಿಲ್ಲ, ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ, ಎಲ್ಲ ರೀತಿಯಲ್ಲೂ ಕ್ರಮ ತಗೊಂಡು ಕಾನೂನು ರೀತಿ ಏನೆಲ್ಲ ಮಾಡ್ಬೋದು, ಸರ್ಕಾರದ ಕಡೆಯಿಂದ ನಮಗೆ ಏನು ಅನುದಾನ ಇದೆ, ಅದು ಯಾವ ಥರ ಬೆನಿಫಿಟ್ ಪಡ್ಕೋಬೋದು, ಎಲ್ಲದಕ್ಕೂ ನಾನು ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ, ಎಲ್ಲದನ್ನು ಮಾಡ್ಕೊಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇನ್ನೊಂದು ಪ್ರೆಸ್ ಮೀಟಲ್ಲಿ ನಿನ್ನೆ ಅವ್ರ ಸಮಸ್ಯೆಗಳನ್ನ ಹೇಳಿದ್ರು ಸರಿ, ಇನ್ನೊಂದು ವಿಚಾರ ಏನು ಅಂತಂದರೆ ನನ್ನ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ, ಅದನ್ನು ಮಾತಾಡೋಕ್ಕೆ ಅವ್ರಿಗೆ ಯಾವುದೇ ಅಧಿಕಾರ ಇರೋದಿಲ್ಲ. ವೈಯಕ್ತಿಕ ಅವರ ನನ್ನ ಅಧಿಕಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿ, ಅದನ್ನು ನಾನು ಸ್ವಾಗತಿಸ್ತೀನಿ. ಅದನ್ನು ಬಿಟ್ಬಿಟ್ಟು ಪರ್ಸ್ನಲ್ ವಿಚಾರಗಳನ್ನೆಲ್ಲ ತೊಗೊಂಬಂದರೆ ನಾನು ಸುಮ್ಮನೆ ಇರೋದಿಲ್ಲ. ಇದಕ್ಕೆ ಕಾನೂನು ರೀತಿ ಯಾವ ಕ್ರಮ ಕೈಗೊಳ್ಬೋದು, ನಾನು ಕಾನೂನು ರೀತಿಯಾಗಿ ಹೋಗ್ತೀನಿ. ಇದು ಅದಕ್ಕೆ ಯಾರು ಮಾತಾಡಿದಾರೋ ಅವರು ಉತ್ತರ ಕೊಡಲಿ, ಅದನ್ನು ಮಾಡಲಿ ಅನ್ನೋ ಒಂದು ಇದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.